ಮನೀಶ್ ಅವರಿಗೆ ಅಂಡ್ ಮೊದಲೇ ಬಂದಿರುವಂತಹ ಎಲ್ಲ ಪತ್ರಕರ್ತರಿಗೂ ಹಾಗೂ ಮಾಧ್ಯಮ ವರ್ಗದವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಗೆಟಪ್ ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ವಿಭಿನ್ನವಾದ ಒಂದು ಪಾತ್ರ ಇದೆ, ಆ ಪಾತ್ರ ಯಾವುದು ಅಂತ ಜನಕ್ಕೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಣ ಅಂತಾನೆ. ಅದು ಯಾರು ಮಾಡಿದ್ದಾರೆ ಅನ್ನೋದನ್ನ ಈ ಸಿನಿಮಾ ನೋಡಿ ಹೇಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸಕೂಚಿ ಅದರ್ಥ ಏನು? ಅದರ್ಥ ಹೇಳ್ಬೇಕಂದ್ರೆ ಸಣ್ಣದ ಒಂದು ಫ್ಲಾಶ್ ಬ್ಯಾಕ್ ಹೋಗ್ಬೇಕಾಗತ್ತೆ. 8 ವರ್ಷದ ಹಿಂದೆ ಶೃಂಗೇರಿ ಸಮೀಪದಲ್ಲಿ ಇರುವಂತಹ 60 ಕಿಲೋಮೀಟರ್ ಹೋದ್ರೆ ಕೊಪ್ಪ ಬರುತ್ತೆ. ಸೊ ಅಲ್ಲಿ ನಿಯರ್ ಇರುವಂತ ಅಲಿಗೇಶ್ವರ ಎಸ್ಟೇಟ್ ಅಂತ ಒಂದು ಎಸ್ಟೇಟ್ ಅಲ್ಲಿ ನಾನು ಸಜ್ಜೆ ಹೋಗ್ತಾ ಇರ್ತೀನಿ. ಸೊ ಅಂತ ಆ ಸಮಯದಲ್ಲಿ ಒಂದು ತುಂತುರು ಮಳೆ ಹನಿ, ಅಲ್ಲಿ ಸಿಡ್ಲಿಗೆ 100 ಅಡಿ ಮರದ ಕೊಂಬೆ ಕೆಳಗಡೆ ಬೀಳುತ್ತೆ. ಫಸ್ಟ್ ಟೈಮ್ ಆ ಶಬ್ದ ನನಗೆ ಕಿವಿಕ್ಕೆ ಗುಣಗಾಡಕ್ ಸೆಲುತ್ತೆ, ಸಕೂಚಿ. ಅದಾದ ನಂತರ ವಿಜಯನಗರ ಪಟ್ಟೆಗರ ಪಾಳ್ಯದಲ್ಲಿ ಒಂದು ಮನೆಯಲ್ಲಿ ತಿರ್ಗಾ ಆ ಶಬ್ದ ಗುಣಗಾಡಕ್ಕೆ ನಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಪದೇ ಪದೇ ಆ ಶಬ್ದ ನನ್ಗೆ ಕೇಳಿಸ್ತಾ ಅದು ಏನು ನನಗೆ ಕೇಳಿಸ್ತಿದೆ, ಅದರಿಂದ ಏನು ಅನ್ನೋ ಒಂದು ಕುತೂಹಲ ಮೂಡಿದಾಗ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ನನಗೆ. ಸಕೂಚಿ ಅಂದ್ರೆ ಅತಿ ಘೋರವಾದ ಅತಿ ಭಯಾನಕವಾದ ವಾಮಾಚಾರ, ಅದು ಪ್ರೇತಾತ್ಮಗಳನ್ನು ಎದುರಿಸುವಂತಹ ಅತಿ ಘೋರವಾದ ವಾಮಾಚಾರದ ಹೆಸರೇ ಸಕೂಚಿ. ಸೊ ಆ ಸಕೂಚಿ ಅನ್ನೋ ಒಂದು ಕಂಟೆಂಟ್ ತಗೊಂಡು ಸಿನಿಮಾನ ಒಂದು ಕಮರ್ಷಿಯಲ್ ಹೀರೋ ಲೈಫ್ ಅಲ್ಲಿ ಅದು ಹೇಗೆ ಅದರ ವಾಮಾಚಾರ ಒಳಗಾಗ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಕತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ 3 ವರ್ಷ ಆದ್ಮೇಲೆ ಅಲಿಗೇಶ್ವರ ಎಸ್ಟೇಟ್ಗೆ ಭೂತಕೋಳ ಅಂತ ನೀವು ಕೇಳ್ಪಟ್ಟಿರ್ತೀರ, ಆ ಭೂತಕಾಲಕ್ಕೆ ನಾನು ಅಲ್ಲಿ ಹೋಗಿರ್ತೀನಿ ಭೂತಕೋಳಕ್ಕೆ. ಸೊ ಅಲ್ಲಿರುವಂತಹ ಎಲ್ಲಾ ಮುಖ್ಯಸ್ಥರ ಅಂತ ಹೇಳಿ ಇದರ ಸಕೂಚಿ ಅನ್ನೋ ಒಂದು 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 ಪದ ನನಗೆ ಇಲ್ಲಿ ಗುಂಗಾಡ್ತು. ಸೊ ಇಲ್ಲಿಂದ ನಾನು ಈ ಸಿನಿಮಾನ ಮಾಡ್ತಾ ಇದ್ದೀನಿ, ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದಾಗ ಅಲ್ಲಿರೋ ಮುಖ್ಯಸ್ಥರೆಲ್ಲ ಸೇರಿ ಅಲ್ಲಿ ಚಾಮುಂಡೇಶ್ವರಿ ತಾಯಿ ಮತ್ತೆ ದೈವರಾಜ ಬಬ್ಬು ಸ್ವಾಮಿ ಅಂತ ಕರೀತಾರೆ, ಸೊ ಅವರ ಒಂದು ದೇವಸ್ಥಾನದಲ್ಲಿ ನನ್ನ ಕರೆಸಿ ಈ ಸಿನಿಮಾನ ನಾನು ಮಾಡ್ತಾ ಇದ್ದೀನಿ, ಇದರಿಂದ ಏನೇ ಒಂದು ತೊಂದರೆಗಳಾದ್ರು ಅದನ್ನ ನೀವೇ ದೇವ್ರ ಮೇಲೆ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಸಿನಿಮಾಕ್ಕೆ ಬ್ಯಾಂಗ್ಳೂರ್ ಬರ್ತೀನಿ. ಬಂದ ಮೇಲೇನೆ ನನಗೆ ಅವಾಗ BC ಅಶ್ವಿನ್ ಸರ್ ಮತ್ತೆ ಮಹಾವೀರ್ ಸರ್ ಹತ್ರ ನಾನು ಈ ಕತೆನ ನಾನು ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಕೂಚಿ ಸಿನಿಮಾ ಕಂಪ್ಲೀಟ್ ಆಯ್ತು. ಆದ್ರೆ ಈ ಸಿನಿಮಾದಲ್ಲಿ ನನಗೆ ಆಗಾಗ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಆಗಿರ್ಬೋದು, ಅರ್ಧ ಶೂಟಿಂಗ್ ಅಲ್ಲಿ ಆಗಿರ್ಬೋದು, ನನ್ನ ಲೈಫ್ ಅಲ್ಲಿ ಆಗಿರುವಂತ ಸುಮಾರು ಸಾವಿನ ಸೂಚನೆಗಳಿದೆ. ಅದು ಸಿನಿಮಾ ಗೆದ್ದ ಮೇಲೆ ನಾನು ಅದು ನಿಮ್ಮೆಲ್ಲರ ಹತ್ರ ನಾನು ಅದನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಿನಿಮಾ ಶೂಟ್ ಆಗೋ ಟೈಮಲ್ಲಿ ಲೈಟ್ ಹಂಗೆ ಬ್ಲಾಸ್ಟ್ ಆಗೋದು, ಅದು ಸಕೂಚಿ ಎಫೆಕ್ಟ್ ಅಂತಾನೆ ನನಗೆ ಫೀಲ್ ಆಗೋದು. ಸಿನಿಮಾ ಶೂಟ್ ಅರ್ಧದಲ್ಲೇ ಕೋವಿಡ್ ಬೇರೆ ಬಂದ್ಬಿಡ್ತು 2 ವರ್ಷ, ಅದನ್ನು ಸಕೂಚಿ ಎಫೆಕ್ಟ್ ಅಂತ ನನ್ಗೆ ಫೀಲ್ ಆಗೋದು. ಈ ತರ ಸಕೂಚಿ ಎಫೆಕ್ಟ್ ಸಣ್ಣ ಸಣ್ಣ ಆಗ್ತಾ ಆಗ್ತಾನೆ ನನ್ಗೆ ತುಂಬಾನೇ ಫೀಲ್ ಆಗುದು, ಏನ್ ಗುರು ಇದು ಏನು ಅನ್ನೋ ತರ. ಆದ್ರೆ ಇವತ್ತು ಸಿನಿಮಾ 17th February ರಿಲೀಸ್ ಆಗ್ತಿದೆ, ಇದು ಸಕೂಚಿ ಎಫೆಕ್ಟ್ ಅಲ್ಲ, ನಮ್ಮ ಸಕೂಚಿ ಚಿತ್ರ ತಂಡದ ಎಫೆಕ್ಟ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು ಇಡೀ ತಂಡದವರ ಪ್ರಯತ್ನ ಇವತ್ತು ಸಕೂಚಿ ಸಿನಿಮಾ ಬರಕ್ಕೆ ಕಾರಣ ಆಗಿದೆ. ಸೊ ದುಷ್ಟಶಕ್ತಿ ಕಾಡುತ್ತೆ, ದೈವ ಶಕ್ತಿ ನಮ್ಮನ್ನ ಕಾಪಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ತ್ರಿವಿಕ್ರಮ್ ಸಾಮ್ರಾಟ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ, ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸ್ಕೊಂತಾದ್ರೆ ಅವ್ರ ಫ್ಯಾನ್ಸ್ ಬಂದು ತುಂಬಾನೇ ಚೆನ್ನಾಗಿ ಇಷ್ಟ ಆಗುತ್ತೆ. ನಾನೇ ನಂದೆ ನನ್ನಿಂದಲೇ ಎಲ್ಲ ಅನ್ನೋ ಒಂದು ಹೀರೋ ಲೈಫ್ ಅಲ್ಲಿ ಒಂದು ಪ್ರೀತಿಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ನಮ್ಮ ಹೀರೋ ಹಿಡಿತಾನೆ ಅನ್ನೋ ಒಂದು ಸಿನಿಮಾ ಈ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಮೈಸೂರಿನ ಮಾಡೆಲ್ ಡಯಾನಾ ಅವರು, ಅವ್ರ ಬಗ್ಗೆ ತುಂಬಾನೇ ಹೇಳ್ಬೇಕು ಯಾಕಂತ ಹೇಳಿದ್ರೆ ಅವ್ರು ಹೊಸಬ್ರು ಅನ್ನೋದಕ್ಕಿಂತ ಅವ್ರ ಸಿನಿಮಾದಲ್ಲಿ ಪಾತ್ರವಾಗಿ ಬದುಕಿದ್ರು, ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ರು. ಅಂಡ್ 2 ಅವರ್ 3 ಅವರ್ ಮೇಕಪ್ ಅಲ್ಲಿ ಕೂತ್ಕೊಂಡು ಊಟ ತಿಂಡಿ ಇಲ್ದೇನೆ ಅದೇ ಆ ಒಂದು ಪಾತ್ರದಲ್ಲೇ ಬದುಕಿದ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಿನಿಮಾದಲ್ಲಿ. ಅದಾದ ನಂತರ ಮಂಜು ಅಂತ, ಸೊ ವಿಭಿನ್ನ ಪಾತ್ರದಲ್ಲಿ ಆ ಸಿನಿಮಾದಲ್ಲಿ ನೋಡಿದ್ರೆ ನೀನ್ ಸತ್ತೋಗ್ತೀಯ ಅನ್ನೋ ಒಂದು ವಿಭಿನ್ನ ಮಂಗಳಮುಖಿ ಒಂದು ಪಾತ್ರದಲ್ಲಿ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಮತ್ತೆ ಡಾಲಿ ರಾಜೇಶ್ ಅಂದ್ಬಿಟ್ಟು ಸಾರಿಕಾ ಮೇಡಮ್ ಅವರು, ಸೊ ಸುಮಾರು ವಿಭಿನ್ನವಾದ ಪಾತ್ರಗಳಲ್ಲಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ ನಂತರ ಸಿನಿಮಾ ಮ್ಯೂಸಿಕ್ ಅಂತ ಬಂದ್ರೆ ನಮ್ಮ ಗಣೇಶ್ ಗೋವಿಂದ ಸ್ವಾಮಿ ಪ್ರಪಂಚದಲ್ಲಿ ಎಲ್ಲಾ ಮೂಲೆ ಮೂಲೆದಲ್ಲಿ ಹೋಗಿ ಅವ್ರದೇ ಆದಂತ ಬೀಟ್ ನ ಗುರುತಿಸಿಕೊಂಡು ಇವತ್ತು ನಮ್ಮ ಸಕೂಚಿ ಸಿನಿಮಾದಲ್ಲಿ 2 ಬೀಟು ಅನ್ನೋ ಒಂದು ಸಾಂಗ್ನ
ಮ್ಯೂಸಿಕ್ ಮಾಡಿದ್ದಾರೆ, ಮತ್ತು ಹರೇ ಹರೇ ಅಂತ ಒಂದು ಮ್ಯೂಸಿಕ್ನ ಹಾಡ್ನ ಹಾಡಿದ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಎಲ್ಲಾ ರೀತಿಯಲ್ಲಿ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವರು ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಸಿನಿಮಾದಲ್ಲಿ ಕುನ್ಫು ಚಂದ್ರು ಅಂತ ಸ್ಟಂಟ್ ಮಾಸ್ಟರ್ ಮಾಡಿದ್ದಾರೆ. ಸೊ ಅದ್ಭುತವಾಗಿ ನಾ ಮೂರು ಫೈಟು ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಆ ಎಲ್ಲಾ ಮ್ಯೂಸಿಕ್ಗೆ ಅದ್ಭುತವಾಗಿ ನೃತ್ಯ ಮಾಡಿದಂತಹ ನಮ್ಮ ಆನಂದ್ ಮಾಸ್ಟರ್ ಅವರು. ಸೊ ಅದ್ಭುತವಾಗಿ ಕೊರಿಯೋಗ್ರಫಿನ ಮಾಡಿದ್ದಾರೆ. ಅದಾದ ನಂತರ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಾ ರೀತಿ ಕಷ್ಟಪಟ್ಟಿರುವಂತ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನನ್ನ ಸಹ ನಿರ್ದೇಶಕ ಸಂಜಯ್ ರಾಜ ಆಗಿರ್ಬೋದು, ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಅವರು ಕಾಣಿಸ್ಕೊಂತಾರೆ, ಮತ್ತೆ ನಮ್ಮ ನಿರ್ದೇಶಕ ತಂಡ ಮೋಹನ್ ರಮೇಶ್ ಅವರು, ಮತ್ತೆ ನವೀನ್ ಶೇಖರ್ ಅವರು, ಮನಮೋಹನ್ ಅವರು. ಸೊ ಅವರೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತಲ್ಲ ಗುರು, ನಾವು ಏನ್ ಕೆಲಸ ಕೊಡು ಎಲ್ಲಾ ರೀತಿಯಲ್ಲಿ ಕಷ್ಟಪಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ.